ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಿಂದಾಸಾಗಿರ್ತೀರಾ ಅಂತ ಭಾವಿಸ್ತಾ ನಾನು ಕೂಡ ಸಿಗಾಬಾಡೇ ಬಿಂದಾಗಿದ್ದೀನಿ ಗೈಸ್ ಗೈಸ್ ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ನಾವು ಹಾರಿ ವರ್ಕ್ಗಾಗಲಿ ಅಥವಾ ಒಂದು ಮಷಿನ್ ವರ್ಕ್ಗಾಗಲಿ ಯಾವ ರೀತಿ ನಾವು ಅಳತೆನ ಅಂದರೆ ಅಳತೆ ಹಾಕೊಳ್ಳೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಬ್ಲೌಸ್ ಪೀಸ್ನ ನಾನು ಇವಾಗ ಇಲ್ಲಿ ಅಳತೆಗೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ಎದೆ ಸುತ್ತಳತೆಯನ್ನು ತೊಗೊಳ್ಳಿ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಏನಿರುತ್ತೆ ಅದರ ಅಳತೆಗೆ ನೀವು ಎದೆ ಸುತ್ತಳತೆಯನ್ನು ತೊಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಬಾರ್ಡರ್ ಬೇಕಾ ಬೇಡವಾ ಅನ್ನೋದ್ರ ಮೇಲೆ ನೀವು ಅಳತೆನ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಒಂದು ಇಂಚ್ ಬಾರ್ಡರ್ನ ನಾನು ಇಟ್ಕೊಳ್ತಾ ಇದ್ದೀನಿ ತುಂಬ ಜನ ಕೇಳ್ತೀರಾ ಬ್ಲೌಸ್ ಮಾರ್ಕ್ ಮಾಡೋದು ಹೇಗೆ ತೋರಿಸಿ ತೋರಿಸಿ ಅಂತ ಹೇಳಿ ಅಳತೆ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನಾನು ನೆಕ್ ವಿಡ್ತನ್ನ ನಾನು ಎರಡು ಇಂಚ್ಗೆ ಟಿಕ್ ಮಾರ್ಕ್ ಹಾಕೋತಾ ಇದ್ದೀನಿ ನೆಕ್ ಬಿಡುತ್ತು ಯಾವ ರೀತಿ ಅಂತಂದರೆ ನೀವು ಎಷ್ಟು ಡೀಪ್ನ ತೆಗಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್ ಇವಾಗ ನಾನಿಲ್ಲಿ ನೆಕ್ ವಿಟ್ನ ನಾನು ಎರಡು ಇಂಚ್ಗೆ ಟಿಕ್ ಮಾರ್ಕ್ ಹಾಕೊಂಡಿದ್ದೀನಿ ಹಾಗೆ ಒಂದು ಆರ್ಮೋಲ್ ಡೌನ್ ಆಗಲಿ ಅಥವಾ ಶೋಲ್ಡರ್ ಆಗಲಿ ಇವಾಗ ಅವಶ್ಯಕತೆ ಇಲ್ಲ ಇವಾಗ ನಾವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತ ಹೇಳಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇವಾಗ ಅದರ ಅವಶ್ಯಕತೆ ಇಲ್ಲ ಎಂಬ್ರಾಯ್ಡ್ರಿ ಎಲ್ಲ ಆದಮೇಲೆ ನಾನು ಲೈನಿಂಗ್ನ ಕಟ್ ಮಾಡ್ಕೋತೀನಿ ನೀಟಾಗಿ ಅಳತೆಗೆ ಬಟ್ ಇವಾಗ ನನಗೆ ಬೇಕಾಗಿರೋದು ನೆಕ್ ವಿತ್ ಹಾಗೆ ಬ್ಯಾಕ್ ನೆಕ್ ಡೀಪ್ ಮಾತ್ರ ಓಕೆನಾ ಇವಾಗ ಬ್ಯಾಕ್ ನೆಕ್ ಡೀಪ್ ನಾನು ಒಂಬತ್ತುವರೆ ಅಥವಾ ಹತ್ತು ಇಂಚಿಗೆ ನಾನು ಟಿಕ್ ಮಾರ್ಕ್ನ ಹಾಕೋತೀನಿ ಒಂಬತ್ತುವರೆಗೆ ಹಾಕೋತಾ ಇದ್ದೀನಿ ಇವಾಗ ಇಲ್ಲಿ ಇಲ್ಲಿ ಡೌನ್ ಅಲ್ಲಿ ಬಂದು ನಾನು ಶೇಪ್ ತೆಗೊಳ್ಳೋದಕ್ಕೆ ಅಂತ ಎರಡೂವರೆಗೆ ಟಿಕ್ ಮಾರ್ಕ್ ಹಾಕೋತಾ ಇದ್ದೀನಿ ಓಕೆನಾ ನೆಕ್ ಬಿಡ್ತು ಬಂದು ನಾನು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ ಅಂದರೆ ಅಂದ್ರೆ ಡೌನ್ ಅಲ್ಲಿ ನಾನು ಎರಡೂವರೆಗೆ ಟಿಕ್ ಮಾರ್ಕ್ ಹಾಕೋತೀನಿ ಅಥವಾ ಎರಡೂವರೆಗೆ ಏನಾದರೂ ನೆಕ್ ಬಿಟ್ ತಗೊಂಡ್ರೆ ಡೌನ್ ಅಲ್ಲಿ ನಾನು ಒಂದು ಶೇಪ್ ತಗೊಳ್ಳೋದಿಕ್ಕೆ ಮೂರು ಇಂಚಿಗೆ ಟಿಕ್ ಮಾರ್ಕ್ ಹಾಕೋತೀನಿ ಅಂತ ಅಂದರೆ ಹಾಫ್ ಇಂಚ್ ಎಕ್ಸ್ಟ್ರಾ ನಾನು ಮಾರ್ಕ್ ನ ಮಾಡ್ಕೊಳ್ತೀನಿ ಅಂತ ಓಕೆ ಇವಾಗ ಹಾರ್ಮಲ್ ಡೌನ್ ಏನಿದೆ ಅದು ಸುಮ್ಮನೆ ಹಾಗೆ ಟಿಕ್ ಮಾರ್ಕ್ ಮಾಡಿದೀನಿ ನಾನು ಯಾವುದೇ ರೀತಿಯಾದಂಥ ಅಳತೆ ಹಾಕಿಲ್ಲ ಓಕೆ ಇವಾಗ ನೋಡ್ತಾ ಇದೀರ ರೌಂಡ್ ಶೇಪಲ್ಲಿ ಅಲ್ಲಿ ನಾನು ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಈಗ ಒಂದು ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನ ಪ್ರೇಮ್ ಹಾಕಿಲ್ಲ ಅಲ್ವಾ ನಿಮಗೆ ಇದೇ ಮೇನ್ ಡೌಟ್ ಒಂದು ಸೈಡ್ ಮಾತ್ರ ಮಾರ್ಕ್ ಮಾಡ್ಕೋತೀವಿ ಅಂತ ಹೇಳಿ ಇವಾಗ ನೋಡ್ತಾ ಇದೀರ ನಾನು ನೀಟಾಗಿ ಈ ರೀತಿ ಬರ್ಕೊಳ್ತಾ ಇದ್ದೀನಿ ಅಂಟ್ಕೊಳ್ಳುವಂತಹ ಒಂದು ಮಾರ್ಕರ್ ಇಂದ ನೀವು ಈ ರೀತಿ ಬರ್ಕೊಳ್ಬೇಕಾಗುತ್ತೆ ಈ ಮಾರ್ಕರಿಂದ ನಾನು ನೀಟಾಗಿ ತಿದ್ದುತ್ತಾ ಇದ್ದೀನಿ ತಿದ್ದು ಇಟ್ಕೊಳ್ಳಿ ಇಟ್ಕೊಂಡು ಅಲ್ಲ ಸ್ಕ್ರ್ಯಾಚ್ ಮಾಡಿರ್ತೀರಲ್ಲ ಸೆಂಟ್ರಲ್ಲಿ ಅದನ್ನು ನೀವು ಈ ರೀತಿ ಉಲ್ಟಾ ಮಾಡಿಕೊಂಡು ಆ ಸೆಂಟರ್ ಗೊತ್ತಾಗುತ್ತೆ ನಿಮಗೆ ಸೆಂಟರ್ ಪಾಯಿಂಟ್ ಗೊತ್ತಾಗುತ್ತಲ್ಲ ಸ್ಕ್ರ್ಯಾಚ್ ಮಾಡಿರ್ತೀರಲ್ಲ ಗೊತ್ತಾಗುತ್ತೆ ಅದನ್ನು ಕರೆಕ್ಟಾಗಿ ನೀವು ಇಟ್ಕೊಂಡು ಈ ರೀತಿ ಫೋಲ್ಡಿಂಗ್ನ ಮಾಡಿ ಒಂದೆರಡು ರೀತಿ ಈ ರೀತಿ ಸ್ವಲ್ಪ ಹೊಡೆದ್ರೆ ಹಿಂಗೆ ನೀಟಾಗಿ ಅದು ಮಾರ್ಕ್ ಅಂಟ್ಕೊಂಡಿರುತ್ತೆ ನೀಟಾಗಿ ಮಾರ್ಕ್ ಆಗಿರುತ್ತೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಎಷ್ಟು ನೀಟಾಗಿ ಮಾರ್ಕ್ ಆಗಿದೆ ನೋಡಿ ಈ ರೀತಿ ನಾವು ಮಾರ್ಕ್ನ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅದರ ಮೇಲ್ಗಡೆನೆ ಒಂದು ಮಾರ್ಕರ್ ಸಹಾಯದಿಂದ ಒಂದು ಸ್ಕೆಚ್ ಹಾಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ನಾವು ಒಂದು ಆ ಕಡೆನೂ ಕೂಡ ನಾವು ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಬಹುದು ಓಕೆ ಇದು ನೆಕ್ ನೆಕ್ನ ಇವಾಗ ರೆಡಿ ಮಾಡ್ಕೊಂಡಾಗಿದೆ ನನಗೆ ಬೇಕಾಗಿರೋದು ಕೂಡ ಎಂಬ್ರಾಯ್ಡ್ರಿಗೆ ನೆಕ್ ಓಕೆ ಇವಾಗ ನೆಕ್ನ ರೆಡಿ ಮಾಡ್ಕೊಂಡಾಗಿದೆ ಹಾಗಾಗಿ ಪ್ರೇಮ್ನ ತುಂಬ ಜನ ಕೇಳ್ತಾ ಇದ್ದೀರಾ ಪ್ರೇಮ್ಗೆ ಏನು ಸುತ್ತಿದ್ದೀರಾ ಅಂತ ಪ್ರೇಮ್ಗೆ ನಾನು ಸೆಲೋ ಟೇಪ್ ಸುತ್ತಿದ್ದೀನಿ ನಾನು ಎರಡೂ ಪ್ರೇಮ್ಗೆ ಸುತ್ತಿದ್ದೀನಿ ನೀವು ಬೇಕಿದ್ರೆ ಒಂದು ಪ್ರೇಮ್ಗೆ ಸುತ್ಕೋಬೋದು ಇಲ್ಲ ಒಂದು ಪ್ರೇಮ್ನ ಹಾಗೆ ಬಿಡಬಹುದು ನಾನು ಈ ಒಂದು ಪ್ರೇಮ್ ಏನಿದೆ ಅದಕ್ಕೆ ಎರಡೂ ಎರಡು ಎರಡು ಪ್ರೇಮ್ಗೂ ನಾನು ಸೆಲೋ ಟೈಪ್ ಸುತ್ತಿದ್ದೀನಿ ಓಕೆನಾ ಏನಕ್ಕೆ ಸೆಲೋ ಟೇಪ್ ಸುತ್ತಿದ್ದೀನಿ ಅಂತಂದರೆ ಬಟ್ಟೆ ಡ್ಯಾಮೇಜ್ ಆಗಲ್ಲ ಅನ್ನೋ ಕಾರಣಕ್ಕೆ ಬೇಕು ಅಂದ್ರೆ ಕಾಟನ್ ಬಟ್ಟೆ ಕೂಡ ನೀವು ನಾವು ಪೈಪಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಕ್ರಾಸ್ ಕ್ರಾಸ್ ಆಗಿ ಕಟ್ ಮಾಡ್ಕೊತೀವಿ ಆ ರೀತಿ ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಬೇಕಿದ್ರೆ ನೀವು ಕಾಟನ್ ಬಟ್ಟೆನ ಸುತ್ತಕೊಳ್ಳಿ ಇಲ್ಲ ಸೆಲೋ ಟೈಪ್ನ ಸುತ್ತಕೊಳ್ಳಿ ನೋಡಿ ಈ ಒಂದು ಪ್ರೇಮ್ಗೆ ನಾನು ಒಂದು ಪ್ರೇಮ್ ಮಾತ್ರ ಸುತ್ತಿದ್ದೀನಿ ಇನ್ನೊಂದು ಪ್ರೇಮ್ ಹಾಗೆ ಬಿಟ್ಟಿದ್ದೀನಿ ಓಕೆನಾ ಇದು ಯಾಕೆ ಸುತ್ತಿದ್ದೀನಿ ಅಂದರೆ ಇದಕ್ಕೆ ಸುತ್ತಿರಲಿಲ್ಲ ಹಾಗೆ ಬಿಟ್ಟಿದೆ ಬಟ್ ತುಂಬ ಡ್ಯಾಮೇಜ್ ಆಗಿತ್ತು ಎಲ್ಲ ಓಪನ್ ಆಗಿತ್ತು ಇನ್ನೇನೋ ಹಾಳಾಗುವಂತಹ ಸ್ಟೇಜಲ್ಲಿ ಇತ್ತು ಹಾಗಾಗಿ ಸುಮ್ಮನೆ ಪ್ರೇಮ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ನಾನು ಸೆಲೋ ಟೈಪ್ನ ಸುತ್ತಿ ರೀತಿ ರೆಡಿ ಮಾಡಿದ್ದೀನಿ ಇನ್ನೊಂದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇನ್ನೊಂದು ಏನಾಗಿದೆ ಚೆನ್ನಾಗಿದೆ ಡ್ಯಾಮೇಜ್ ಆಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಬೇಕು ಅಂದ್ರೆ ಅದಕ್ಕೂ ಕೂಡ ಸುತ್ಕೋಬಹುದು ಇನ್ನೊಂದು ಫ್ರೇಮ್ ಇದೆ ಆ ಫ್ರೇಮ್ಗೆ ನಾನು ಸೆಲೋ ಟೆಪ್ನ ಸುತ್ತಿದ್ದೆ ಬಟ್ ಏನಾಯ್ತು ಅಂದ್ರೆ ಅದಕ್ಕೆ ಏನೋ ಗೊತ್ತಿಲ್ಲ ಕಂಫರ್ಟಬಲ್ ಅನ್ಸ್ಲೇ ಇಲ್ಲ ಅದು ಬಟ್ಟೆ ಜಾರು ಕೊಡ್ತಾ ಇತ್ತು ಅದೊಂದ್ಸಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನಾನು ಹೇಳ್ದೆ ಅಂತ ಹೇಳಿ ನೀವು ಸೆಲೋ ಟೆಪ್ನ ಸುತ್ತಿದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಟೈಮ್ ಬಟ್ಟೆ ಜಾರು ಕೊಡುತ್ತೆ ಓಕೆ ನಾನು ನೀಟಾಗಿ ಪಿಟ್ಟಾಗಿ ಕೂತ್ಕೊಳ್ಳೋದಿಲ್ಲ ಕೆಲವೊಂದು ಪ್ರೇಮ್ ಹೌದು ನನ್ನ ಹತ್ರನೂ ಒಂದು ಪ್ರೇಮ್ ಇದೆ ಅದು ಸುತ್ತಿ ನಾನು ವಾಪಸ್ ತೆಗೆದೆ ಎಲ್ಲಾದ್ರೂ ಸರಿಯಾಗಿ ಬಟ್ಟೆ ಕುತ್ಕೊಳ್ಳಿಲ್ಲ ಅಂತ ಹೇಳಿ ಈ ಪ್ರೇಮ್ಗೆ ಏನು ಸುತ್ತಿದ್ದೀನಿ ನಾನು ಸೆಲೋ ಟೆಪ್ನ ಫಸ್ಟ್ ಟೈಮ್ ಇದಕ್ಕೆ ಸೆಲೋ ಟೇಪ್ನ ಸುತ್ತಿದ್ದೆ ನಾನು ಬಟ್ ತುಂಬ ಚೆನ್ನಾಗಿದೆ ಬಟ್ಟೆ ಜಾರುಕೊಳ್ಳಲ್ಲ ಡ್ಯಾಮೇಜ್ ಆಗೋಲ್ಲ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಹಂಗಾಗಿ ಓಕೆ ನೋಡಿದ್ರಲ್ಲ ಇದೊಂದು ಡೌಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಸೆಲೋ ಟೆಪ್ನ ಏನಾದರೂ ಸುತ್ತಿ ನಿಮಗೆ ಬಟ್ಟೆ ಜಾರ್ಕೊಳ್ತಾ ಇದೆ ಸರಿಯಾಗಿ ಇಲ್ಲ ಅಂದರೆ ತೆಗಿಬೇಕಾಗುತ್ತೆ ನೀವು ತೆಗೆದು ಕಾಟನ್ ಬಟ್ಟೆನ ಸುತ್ತಕೊಳ್ಬೇಕಾಗುತ್ತೆ ನನಗೆ ಕಾಟನ್ ಬಟ್ಟೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ಹಾಗಾಗಿ ಇಲ್ಲಿ ನಾನು ಸೆಲೋ ಟೆಪ್ನ ಸುತ್ತಕೊಂಡಿದ್ದೀನಿ ಓಕೆ ನೋಡ್ತಾ ಇದೀರಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಹದಿನಾರು ಇಂಚಿನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೀವು ಕೇಳೇ ಅಲ್ವಾ ಹಂಗ ಹೇಳ್ತಾ ಇದ್ದೀನಿ ಹದಿನಾರು ಇಂಚಿನ ಪ್ರೇಮ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ನಟ್ನ ಲೂಸ್ ಮಾಡಿಕೊಂಡು ಇವಾಗ ಇನ್ನೊಂದು ಡೌಟ್ ಇದೆ ನಿಮಗೆ ಯಾವಾಗೂ ಕೇಳ್ತಾ ಇರ್ತೀರಾ ಲೈನಿಂಗ್ ಬಟ್ಟೆ ಹಾಕ್ತೀರಾ ಕ್ಯಾನ್ವಾಸ್ ಹಾಕ್ತೀರಾ ಅಂತ ನಾನು ಎರಡು ಯಾವಾಗೂ ಕೆಲವೊಂದು ಟೈಮ್ ಲೈನಿಂಗ್ ಹಾಕ್ತೀನಿ ಕೆಲವೊಂದು ಟೈಮ್ ಕ್ಯಾನ್ವಾಸ್ ಹಾಕ್ತೀನಿ ಕ್ಯಾನ್ವಾಸ್ ಅಂದರೆ ಸ್ವಲ್ಪ ಬಟ್ಟೆ ಮಂದ ಇತ್ತು ಅಂದರೆ ಕ್ಯಾನ್ವಾಸ್ ಕ್ಯಾನ್ವಾಸ್ನ ಕೂಡ ಯೂಸ್ ಮಾಡ್ಕೋತೀನಿ ಬಟ್ಟೆ ತೆಳು ಇತ್ತು ಅಂದರೆ ನೀವೇನಾದರೂ ಕ್ಯಾನ್ವಾಸ್ ಹಾಕ್ತಾಗ ಮೇಲರ ಎದ್ದು ಕಾಣಿಸ್ತಾ ಇರುತ್ತೆ ಇವಾಗ ನಾನು ವರ್ಕ್ ಮಾಡೋದಕ್ಕೆ ಅಂತ ತೊಗೊಂಡ್ರೆ ಬಟ್ಟೆ ಅಷ್ಟೇನು ತೆಳು ಇಲ್ಲ ಬಟ್ ಆದ್ರೂ ಕೂಡ ಲೈನಿಂಗ್ ಇತ್ತು ಅಂತ ಹೇಳಿ ಲೈನಿಂಗ್ನ ಹಾಕೊಳ್ತಾ ಇದ್ದೀನಿ ನಾನು ನಿಮ್ಮಿಷ್ಟ ಲೈನಿಂಗ್ ಇತ್ತು ಅಂದರೆ ಲೈನಿಂಗ್ನ ಹಾಕೊಂಡು ವರ್ಕ್ ಮಾಡಿ ಅಂತಂದ್ರೆ ಕ್ಯಾನ್ವಾಸ್ ಹಾಕ್ಕೊಂಡು ಕೂಡ ವರ್ಕ್ ಮಾಡ್ಬೋದು ಗೈಸ್ ಅಂತದ್ದೇನು ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಅಂತ ಏನಿಲ್ಲ ಓಕೆ ನೋಡ್ತಾ ಇದ್ರಲ್ಲ ಇವಾಗ ನಾನು ಲೈನಿಂಗ್ನ ಇಟ್ಟು ಇವಾಗ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಇದೆ ಇದೆಯಲ್ಲ ಕರೆಕ್ಟಾಗಿ ಈಕ್ವಲ್ ಆಗಿದೆಯಾ ಅಂತ ಹೇಳಿ ಪ್ರೇಮ್ ಕರೆಕ್ಟಾಗಿ ಕುತ್ಕೊಂಡಿದ್ಯಾ ಈಕ್ವಲ್ ಆಗಿದೆಯಾ ಅಂತ ಹೇಳಿ ಈ ರೀತಿ ನಾನು ಅಳತೆ ತೆಗೆದು ನೋಡ್ಕೋತೀನಿ ನೋಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ರೇಮ್ ಉಳಿದಿರುತ್ತಲ್ಲ ಅದನ್ನ ಸೆಟ್ ಮಾಡಿ ನೀಟಾಗಿ ಹೇಳ್ಕೋತೀನಿ ಡೌಟ್ ಇದೆ ನಾವು ಮಾರ್ಕ್ ನೇಮ್ಗೆ ಹಾಕದ ಮೇಲೆ ಮಾಡಬೇಕಾ ಅಥವಾ ಖಾಲಿ ಬಟ್ಟೆಗೆ ಮಾಡ್ಕೋಬೇಕಂತ ತುಂಬಾ ಜನ ಕೇಳ್ತೀರಾ ಈ ರೀತಿ ಮೊದಲಿಗೆನೇ ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ರೀತಿ ಪ್ರೇಮ್ನ ಪ್ರೇಮ್ ಹಾಕುವಾಗ ಕರೆಕ್ಟಾಗಿ ಹಾಕ್ಕೊಂಡ್ರೆ ಹಾಕೊಂಡ್ರೆ ಎಲ್ಲಿಯೂ ಕೂಡ ಅಂಕು ಡೊಂಕು ಆಗೋದಿಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಇರುತ್ತೆ ನೀವು ಬಟ್ಟೆ ಇವಾಗ ಪ್ರೇಮ್ ಹಾಕ್ತಿರಲ್ವಾ ಆವಾಗ ಬಟ್ಟೆನ ನಿಧಾನಕ್ಕೆ ಎಳಿಬೇಕಾಗುತ್ತೆ ಸುತ್ತ ಎಳಿಬೇಕಾಗುತ್ತೆ ಬಟ್ಟೆನ ನೀವು ಒಂದೇ ಸೈಡ್ ಎಳೆದ್ರಿ ಅಂದ್ರೆ ಬಟ್ಟೆನ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂಥರ ಓರೆ ಓರೆ ಅಂದರೆ ನೀವು ಹಾಕಿರುವಂತಹ ಮಾರ್ಕ್ ಏನಾಗುತ್ತೆ ಓರೆ ಓರೆ ರೀತಿ ಆಗುತ್ತೆ ಹಾಗಾಗಿ ನೀವು ಸುತ್ತ ಎಳ್ಕೊಳ್ಬೇಕಾಗುತ್ತೆ ಬಟ್ಟೆನ ಆಮೇಲೆ ಪ್ರೇಮ್ನ ಟೈಟ್ ಮಾಡ್ಕೊಳ್ಳಿ ಓಕೆನಾ ಒಂದೇ ಸಲ ಎಳೆದಿಕ್ಕೆ ಹೋಗ್ಬಿಡಿ ಬಟ್ಟೆನ ಮತ್ತು ಪ್ರೇಮ್ ಓಪನ್ ಆಗುತ್ತೆ ನಿಧಾನಕ್ಕೆ ಸುತ್ತ ಹೇಳ್ಕೊಳ್ಬೇಕಾಗುತ್ತೆ ಸ್ವಲ್ಪ ಟೈಟ್ ಮಾಡಿದ್ದೀನಿ ಇವಾಗ ಪೂರ್ತಿ ಟೈಟ್ ಮಾಡಿಲ್ಲ ಸ್ವಲ್ಪ ಟೈಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಇವಾಗ ಸುತ್ತ ಹೇಳ್ಕೊತಾ ಇದ್ದೀನಿ ಈಕ್ವಲ್ ಆಗಿ ಸುತ್ತ ನಾವು ಬಟ್ಟೆನ ಹೇಳ್ಕೊಳ್ಬೇಕಾಗುತ್ತೆ ಹಾಗೆ ಇವಾಗ ಲೈನಿಂಗ್ ಪೀಸ್ ಮಾತ್ರ ಹೇಳ್ಕೊತಾ ಇದ್ದೀನಿ ಮತ್ತೆ ಈ ರೀತಿ ಇಟ್ಕೊಂಡು ನಾನು ಬ್ಲೌಸ್ ಪೀಸ್ ಏನಿದೆ ಅದನ್ನು ಹೇಳ್ಕೊತಾ ಇದ್ದೀನಿ ನೀವು ಕರೆಕ್ಟಾಗಿ ಹೇಳ್ಕೊಂಡ್ರೆ ಇದ್ರೆ ನೋಡಿ ಈಕ್ವಲಾಗಿ ಕರೆಕ್ಟಾಗಿ ನಾವು ಹೆಂಗೆ ಮಾಡಿರ್ತೀವಿ ಹಾಗೇನೇ ಇರುತ್ತೆ ಹಂಗೆ ಕೊಟ್ಟು ಆಗೋದಿಲ್ಲ ನಾವು ಮಾಡಿರುವಂತಹ ಮಾರ್ಕು ನಿಮಗೆ ತುಂಬಾ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಈ ಒಂದು ಇದರಿಂದ ಇವಾಗ ನೋಡಿ ಪೂರ್ತಿ ಟೈಟ್ ಮಾಡ್ಕೊತಾ ಇದ್ದೀನಿ ಇವಾಗ ಮುಕ್ಕಾಲ್ ಭಾಗ ಬಟ್ಟೆನ ನೀಟಾಗಿ ಟೈಟ್ ಮಾಡ್ಕೊಂಡಾಗಿದೆ ಇವಾಗ ಏನು ಮಾಡ್ತೀನಿ ಪ್ರೇಮ್ನ ಪೂರ್ತಿ ಟೈಟ್ ಮಾಡ್ಕೊತೀನಿ ಟೈಟ್ ಮಾಡ್ಕೊಂಡು ಇವಾಗ ಮತ್ತೆ ಇನ್ನೊಂದು ಸಲ ಪ್ರೇಮ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಬಟ್ಟೆ ಮತ್ತು ಲೈನಿಂಗು ಎರಡೂ ಸೇರಿಸಿ ನಾನು ಹೇಳ್ಕೊತೀನಿ ಹೇಳ್ಕೊ ಅಂದರೆ ನಾವು ಪ್ರೇಮ್ಗೆ ಬಟ್ಟೆನ ಕೂರಿಸೋದೇ ಇಂಪಾರ್ಟೆಂಟ್ ತುಂಬ ಟೈಟಾಗಿ ಕೂರಿಸ್ರಿಂದ ಮಾತ್ರ ಡಿಸೈನ್ ಚೆನ್ನಾಗಿ ಬರೋದು ನೀವು ಟೈಟಾಗಿ ಕೂರಿಸಿರೋ ಸ್ವಲ್ಪ ಲೂಸ್ ಮಾಡಿದ್ರಿ ಅಂದ್ರೂ ಕೂಡ ನೀವು ವರ್ಕ್ ಮಾಡಬೇಕಾದ್ರೆ ವರ್ಕ್ ಬಟ್ಟೆನ ಹೇಳ್ಕೊಳುತ್ತೆ ಆವಾಗ ರಿಂಕಲ್ಸ್ ಬರುತ್ತೆ ನೀವು ಬ್ಲೌಸ್ನ ಸ್ಟಿಚ್ ಮಾಡಿದ್ರು ಕೂಡ ರಿಂಕಲ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ ನಮಗೆ ಹಂಗಾಗಿ ನೀವು ಈ ರೀತಿ ಪೂರ್ತಿ ಟೈಟ್ ಆಗಿ ನೀಟಾಗಿ ಎಳಿಬೇಕಾಗುತ್ತೆ ಏನಾದ್ರೂ ನೀವು ಹಾಕಿರುವಂತಹ ಗೆರೆ ಸ್ಟ್ರೈಟ್ ಆಗಿರ್ದಿರಾ ಅಂಕುಡ್ ಅಂಕು ಕಾಣಿಸ್ತಾ ಇದೆ ಅಂದ್ರೆ ಅದನ್ನ ಬಟ್ಟೆನ ಎಳೆದು ನಾವು ಸರಿ ಮಾಡಬೇಕಾಗುತ್ತೆ ಓಕೆನಾ ಈ ರೀತಿ ಕರೆಕ್ಟಾಗಿ ಇಳಿದು ಎಳ್ಕೊಂಡು ಸರಿ ಮಾಡಿಕೊಂಡು ಮತ್ತೆ ನೀಟಾಗಿ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಗೈಸ್ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದು ಇರುತ್ತೆ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಏನೇನು ಡೌಟ್ ಇದೆ ಕೇಳಿ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ಸ್ ಬಂದು ಕಮೆಂಟ್ ಮಾಡಿ ಗೈಸ್ ಹಾಗೆ ಇದರ ವರ್ಕು ತುಂಬಾ ಆಗಿ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ಟ್ರೇಸಿಂಗ್ ಇಲ್ಲ ತುಂಬ ಸಿಂಪಲ್ ಆಗಿ ಬೇಸಿಕ್ ಡಿಸೈನ್ನ ಇಲ್ಲಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಯಾವ ರೀತಿ ವರ್ಕ್ನ ಮಾಡಿದೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಅಳತೆ ಆಗ್ಬೋದು ಒಂದು ಮಾರ್ಕಿಂಗ್ ಆಗ್ಬೋದು ಹಾಗೆ ಪ್ರೇಮ್ ವಿಚಾರಗಳನ್ನು ಒಂದಿಷ್ಟು ವಿಚಾರಗಳನ್ನು ಏನೇನು ಡೌಟ್ ಇತ್ತು ನಿಮಗೆ ಆ ವಿಚಾರಗಳನ್ನು ನಾನು ಈ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಮೇ ಬಿ ಒಂದಷ್ಟು ಯೂಸ್ ಆಯಿತು ನಿಮ್ಗೂ ಕೂಡ ಅಂತ ಭಾವಿಸ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಇನ್ನೊಂದು ಅದರ ಮೇಲ್ಗಡೆನೇ ಸ್ಟ್ರೈಟಾಗಿ ನೀಟಾಗಿ ಗೆರೆಯನ್ನು ಹೇಳ್ಕೊಳ್ತಾ ಇದ್ದೀನಿ ಓಕೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಕ್ಯಾನ್ವಾಸ್ ನೋಡ್ತಾ ಇದ್ದೀರಲ್ಲ ಪೇಪರ್ ಕ್ಯಾನ್ವಾಸ್ ಇದೆ ಇದು ಬೇಕು ಅಂದರೆ ಲೈನಿಂಗ್ನ ಸ್ಕಿಪ್ ಮಾಡಿ ನೀವು ಕ್ಯಾನ್ವಾಸ್ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು ಕ್ಯಾನ್ವಾಸ್ನ ಕೂಡ ಆರಾಮಾಗಿ ಎಳಿಬೋದು ಟೈಟ್ ಮಾಡ್ಬೋದು ತೀರಾ ಎಳೆದು ಟೈಟ್ ಮಾಡೋದಕ್ಕೆ ಹೋಗ್ಬೇಡಿ ಕ್ಯಾನ್ವಾಸ್ ಹೋಗುತ್ತೆ ಹಾಗಾಗಿ ಇವಾಗ ನಾನು ಲೈನಿಂಗ್ ಬಟನ್ನೇ ಸದ್ಯಕ್ಕೆ ಕೊಟ್ಕೊಂಡಿದ್ದೀನಿ ಕೆಲವೊಂದು ಟೈಮ್ ಕ್ಯಾನ್ವಾಸ್ ಕೂಡ ಕೊಡ್ತಾ ಇರ್ತೀನಿ